समस्या परिहार माड़ी इल्ला राजीनामे कोट्टु मने नडीरि अंत राज्य सरकार विरुद्ध बीएस यडियूरप्प गुडुगिद्दारे। इवत्तु बीएस यडियूरप्पनवरु प्रतिभटनेयल्लि भागियागिद्दरु। आग सिद्धरामय्य सरकार विरुद्ध हिक्कामुक्का वाग्दाळियन्न नडेसिदरु। प्रमुखवागि ईगिरुवंत समस्येयन्न परिहार माडि इल्ला अंद्रे राजीनामे कोट्टु मने नडीरि अंत वाग्दाळियन्न नडेसिदुवंतद्दु। कर्नाटक जनर हितवन्न कापाडबेकादंत राज्य सरकार तमिळ्नाडु सरकार तमिळ्नाडु जनर हितवन्न कायोके होग्ता इदे। इदु वोट बैंक न सरकार अंत वाग्दाळ नडेसिरुवंतद्दु। प्रमुखवागि प्रतिभटनेयल्लि भागियागिद्दरु बीएस यडियूरप्पनवरु। सरकार विरुद्ध वाग्दाळियन्न कूड नडेसिद्दारे। सद्य निर्माण आगिरुवंत समस्येयन्न परिहार माडि इल्ल राजीनामेयन्न कोट्टु मनेगे नडि ನಾವು ಬೆಂಗಳೂರಲ್ಲಿ ಬೃಹತ್ ಹೋರಾಟವನ್ನ ಹಮ್ಮಿಕೊಳ್ಳುತ್ತೇವೆ ಅಂತ ಬಿಎಸ್ ಯಡಿಯೂರಪ್ಪನವರು ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು। ಎಚ್ಡಿ ದೇವೇಗೌಡರು ಕೂಡ ಹೇಳಿದ್ರು ಕೋರ್ಟ್ ನಲ್ಲಿ ವಾದ ಮಂಡನೆ ಮಾಡಬೇಕು ಅಂತ। ಆದರೆ ನಮ್ಮ ಸರ್ಕಾರ ಕರ್ನಾಟಕದ ಸರ್ಕಾರ ಬಲವಾಗಿ ವಾದ ಮಂಡನೆ ಮಾಡಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪನವರು। बोलो भारत माता की, रैत विरोधी कांग्रेस सरकार के, जन विरोधी कांग्रेस सरकार के, कद्दू मुझे नीरन बिड़ता रोता सरकार के, भारत माता की। बंधुगळे ईगागले नम्म माजी मुख्यमंत्रिगळादंत बसवराज बोम्मायि अवरु गोविंद कारजोळ अवरु उळिदेल्ल मुखंडरु सविस्तारवागि निम्मन्न कुरितु मातनाडिदारे। नानु एल्ल माध्यमद स्नेहितरिगे हेळोदु इष्टेने, इवत्तु कांग्रेस पक्ष तमिळ्नाडिन एजेंट वर्तने माडुत्तिरुवंतद्दु ಮತ್ತೆ ಸುಪ್ರೀಂ ಕೋರ್ಟ್ ಹೇಳಕ್ಕೆ ಮುಂಚೆನೆ ನೀರನ್ನ ಬಿಡುಗಡೆ ಮಾಡಿ ನಮ್ಮ ಸಂಕಷ್ಟಕ್ಕೆ ಸಿಕ್ಕಿರುವಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಶಿವಕುಮಾರ್ ಅವರ ಸರ್ಕಾರ ಮಾಡಿದೆ। ಈಗಾಗಲೇನೆ ನಾವು ಹೇಳಿದ್ದೇವೆ ಸುಪ್ರೀಂ ಕೋರ್ಟ್ ನಿಂದ ಸಚಿವರ ಸಮಿತಿಯನ್ನ ಕಳಿಸ್ಕೊಡಿ। ಬಾಣಾ ಸೈಡಿಗೆ ಇಲ್ಲಿ ಕಾವೇರಿ ಬೇಸಿನಲ್ಲಿ ಯಾವುದೇ ನಮ್ಮ ಜಲಾಶಯದಲ್ಲಿ ಎಷ್ಟು ನೀರಿದೆ ಅದನ್ನ ನೋಡ್ಲೇವರು। ಇವತ್ತು ನಾವಿಗೆ ನೀರು ಬಿಡ್ತಾ ಇದ್ದೇವೆ, ಇದರಿಂದ ಮೈಸೂರು ಬೆಂಗಳೂರಿಗೆ ಮುಂದೆ ಕುಡಿಯೋ ನೀರಿನ ಅಭಾವ ಆಗುತ್ತೆ। ನಾವು ಸಂಕಷ್ಟ ಸಿಕ್ತೇವೆ ಅನ್ನೋದು ಕೊಟ್ಟಿದೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಇಷ್ಟಿದ್ರು ಸಹ ತಮಿಳುನಾಡಿನ ತೃಪ್ತಿ ಪಡಿಸೋಕ್ಕೋಸ್ಕರ ಈ ರೀತಿ ಕೆಲಸ ಮಾಡ್ತಿರೋದು ಖಂಡನೀಯ। ಇದು ಹೋರಾಟ ಇಲ್ಲಿ ಸಾಂಕೇತಿಕವಾಗಿ ಇಲ್ಲಿ ಮಾಡ್ತಾ ಇದ್ರು ಸಹ ಬೆಂಗಳೂರಿನ ಸುತ್ತಮುತ್ತ ಏನೇನು ಹೋರಾಟವನ್ನು ಮಾಡಬೇಕಾಗಿದೆಯೋ ಅದನ್ನ ಮಾಡಿ ನಿಮಗೆ ಯೋಗ್ಯತೆ ಇದ್ರೆ ಇದನ್ನ ಸರಿಪಡಿಸುವಂತ ಕೆಲಸ ಮಾಡಿ ಇಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ। ನಿಮಗೆ ಯಾವುದೇ ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕ ಹಕ್ಕಿಲ್ಲ। ಜನಹಿತವನ್ನು ಸಂಪೂರ್ಣ ಮರೆತು ಜನರ ಜೀವನದೊಂದಿಗೆ ಚೆಲ್ಲಾಟ ಆಡ್ತಿರುವಂತ ಈ ಸರ್ಕಾರ ಕಾವೇರಿ ನೀರನ್ನ ಇಲ್ಲಿ ನೀರಿಲ್ಲ ಅಂತ ಗೊತ್ತಿದ್ರು ಸಹ ಅಗಲು ರಾತ್ರಿ ನೀರು ಬಿಟ್ಟು ನಮ್ಮನ್ನ ಇಕ್ಕಟ್ಟನ್ನ ಸಿಕ್ಕಿಸುವಂತ ಪ್ರಯತ್ನ ಮಾಡಿದೆ। ಈ ಸರ್ಕಾರದ ಆಡಳಿತ ವೈಖರಿಯನ್ನು ಖಂಡಿಸಿ ಇವತ್ತು ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ। ಬೆಂಗಳೂರಿನಲ್ಲಿ ಎಲ್ಲ ಕಡೆ ಹೋರಾಟ ಮುಂದುವರಿಯುತ್ತೆ। ನಮ್ಮೆಲ್ಲ ಸಂಸತ್ ಸದಸ್ಯರು ಶಾಸಕರು ಮುಖಂಡರುಗಳೆಲ್ಲ ಸೇರಿ ಬೆಂಗಳೂರಿನಲ್ಲಿ ನಿಮಗೆ ಯೋಗ್ಯತೆ ಇದ್ರೆ ಸಮಸ್ಯೆಯನ್ನ ಪರಿಹಾರ ಮಾಡಿ ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ನಡೆಯಿರಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಈಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿರುವಂತದ್ದು। ಆ ಮೂಲಕ ಗ್ಯಾರಂಟಿ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗವಾಗಿ ಕಿಡಿಕಾರಿದ್ದಾರೆ।